ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಶ್ರೀ ಪ್ರಾಣೇಶದಾಸರಿಂದ ರಚಿತವಾದ ವೈರಾಗ್ಯ ಭೂಷಣವಾಗಿರ್ತಕ್ಕಂತಹ ಯಾಕೋ ಈ ಭವಭಂಗ ಸಾಕೋ ಈ ಮಾನಭಂಗ ಎಂಬತಕ್ಕಂತಹ ಕೃತಿ ಈಗ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾಯನ ಯಾಕೋ ಈ ಭವಭಂಗ ಸಾಕೋಯಿ ಮಾನಭಂಗ ಯಾಕೋಯಿ ಭವಭಂಗ ಸಾಕೋಯಿ ಮಾನಭಂಗ ಸಾಕಬೇಕೆಲೋ ರಂಗ ರಂಗ ಯಾಕೋಯಿ ಭವಭಂಗ ಸಾಕೋಯಿ ಮಾನಭಂಗ ಹಲವು ಜನ್ಮಗಳಲ್ಲಿ ತೊಳಲಿ ತೊಳಲಿ ಬಳಲಿ ಪೋಟಿದೆ ಈಗ ನರ ಜನ್ಮದಲ್ಲಿ ಹಲವು ಜನ್ಮಗಳಲ್ಲಿ ತೊಳಲಿ ತೊಳಲಿ ಬಳಲಿ ಪೋಟಿದೆ ಈಗ ನರ ಜನ್ಮದಲ್ಲಿ ಎಲ್ಲಿ ಹೋದರೂ ಅಲ್ಲಿ ಸುಖವಿಲ್ಲ ಲೋಕದಲ್ಲಿ ಕಾಲವ ಕಳೆಯುತ್ತ ಇರುವೆನೋ ಪೃಥ್ವಿಯಲ್ಲಿ ಯಾಕೋ ಈ ಭವಭಂಗ ಸಾಕೋ ಈ ಮಾನಭಂಗ ಆಡಬಾರದ ಆಟ ನೋಡಬಾರದ ನೋಟ ಕೂಡಬಾರದ ಕೂಟ ದೊಳಗೆ ನಲೆದಾಟ ಆಡಬಾರದ ಆಟ ನೋಡಬಾರದ ನೋಟ ಕೂಡಬಾರದ ಕೂಟ ದೊಳಗೆ ನಲೆದಾಟ ಒಡಲಿಗಿಲ್ಲದೆ ಪರರ ಮನೆಯೊಳಗೆ ಓಡ್ಯಾಟ ಬ್ಯಾಡ ಅಂದರೂ ಬಿಡದು ಇದೆಲ್ಲ ನಿನ್ನಾಟ ಯಾಕೋ ಈ ಭವಭಂಗ ಸಾಕೋ ಈ ಮಾನಭಂಗ ನಿನ್ನವ ನಿಂದೆನಿಸೋ ಮನಸ್ಸು ನಿನ್ನೊಳು ನಿಲ್ಲಿಸೋ ನಿನ್ನ ದಾಸರ ಸಂಗ ದೊಳಗೆನ್ನ ಇರಿಸೋ ನಿನ್ನವ ನಿಂದೆನಿಸೋ ಮನಸ್ಸು ನಿನ್ನೊಳು ನಿಲ್ಲಿಸೋ ನಿನ್ನ ದಾಸರ ಸಂಗ ದೊಳಗೆನ್ನ ಇರಿಸೋ ಎನ್ನಂಥ ಪತಿತರು ಇನ್ನಿಲ್ಲ ಧರೆಯೊಳಗೆ ಮನ್ನಿಸಿ ಸಲಹೋ ಶ್ರೀ ಪ್ರಾಣೇಶ ವಿಠಲ ಯಾಕೋ ಈ ಭವಭಂಗ ಸಾಕೋ ಈ ಮಾನಭಂಗ ಸಾಕಬೇಕೆಲೋ ರಂಗ ರಂಗ ಯಾಕೋ ಈ ಭವಭಂಗ ಯಾಕೋ ಈ ಭವಭಂಗ ಯಾಕೋ ಈ ಭವಭಂಗ ಸಾಕೋ ಈ ಮಾನಭಂಗ ಹರೇ ಶ್ರೀನಿವಾಸ.